ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಏನಪ್ಪ ಅದು ಅಂದರೆ ಮೈಸೂರು ಪಾಕ್ ಸೊ ಮೈಸೂರು ಪಾಕ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇಷ್ಟಪಡುವಂತಹ ಒಂದು ಸ್ವೀಟು ಸೊ ಈ ಸ್ವೀಟ್ನ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನಲ್ಲಿ ಹಾಲು ಅನ್ನೋ ಬಟನ್ನ ಪ್ರೆಸ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೆ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಆಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ ಓಕೆ ಬನ್ನಿ ಇವತ್ತು ಮೈಸೂರು ಪಾಕ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ನೋಡ್ತಾ ಇದ್ದೀರಲ್ಲ ನಾನು ಇಲ್ಲಿ ಮೊದಲನೇದಾಗಿ ಒಂದು ಕಪ್ ಆಗೋಷ್ಟು ಕಡ್ಡೆ ಹಿಟ್ಟನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಹಾಗೆ ತುಂಬ ಚೆನ್ನಾಗಿರುವಂತಹ ಕಡಲೆ ಹಿಟ್ಟನ್ನ ತೊಗೊಳ್ಳಿ ಮೈಸೂರು ಪಾಕ್ ತುಂಬ ಚೆನ್ನಾಗಿ ಬರುತ್ತೆ ಓಕೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಾನು ಒಂದೂವರೆ ಕಪ್ ಆಗುವಷ್ಟು ತುಪ್ಪ ತೊಗೊಂಡಿದ್ದೀನಿ ಮನೆಯಲ್ಲೇ ಕಾಯಿಸಿರುವಂತಹ ತುಪ್ಪ ಹಾಗೆ ನೋಡ್ತಾ ಇದ್ದೀರಲ್ಲ ಅರ್ಧ ಕಪ್ಪಾಗುವಷ್ಟು ನೀರು ತೊಗೊಂಡಿದ್ದೀನಿ ಮತ್ತು ಒಂದೂವರೆ ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ತುಪ್ಪ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಕ್ವಾಂಟಿಟಿಲಿ ನಾನು ಸಕ್ಕರೆ ಕೂಡ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸೊ ಈ ಪ್ಯಾನ್ ಸ್ವಲ್ಪ ಬಿಸಿ ಆಗಲಿ ಬಿಸಿಯಾದ ನಂತರ ನಾವು ಇದಕ್ಕೆ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ ಓಕೆ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡೋದ ಮೇಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ ನೋಡಿ ಇದಕ್ಕೆ ನಾನು ನೀರು ಅಥವಾ ತುಪ್ಪ ಏನೂ ಕೂಡ ನಾನು ಹಾಕಿಲ್ಲ ಸೊ ಹಾಗೆ ನಾನು ಫ್ರೈ ಮಾಡ್ತಾ ನೋಡ್ತಾ ನೋಡ್ತಾಯಿದ್ದೀರಲ್ಲ ನೋಡಿ ಇದನ್ನು ಕಲರ್ ಚೇಂಜ್ ಆಗಬಾರ್ದು ಸೊ ಹಾಗೇ ನಾವು ಫ್ರೈ ಮಾಡಬೇಕು ಸ್ಟವ್ನ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹಾಗೆ ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ಅದನ್ನು ಕೈ ಬಿಡ್ದ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಇವಾಗ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಸೊ ಇವಾಗ ನಾನು ಜರಡಿ ಇಟ್ಕೋತಾ ಇದ್ದೀನಿ ಕಡಲೆ ಹಿಟ್ಟನ್ನ ನೋಡ್ತಾ ಇದ್ದೀರಲ್ಲ ಯಾಕೆಂದರೆ ಕಡಲೆ ಹಿಟ್ಟಲ್ಲಿ ಗಂಟಿರುತ್ತಲ್ಲ ಸೊ ಅದೆಲ್ಲ ಎರಡು ಇಟ್ಟು ಗಂಟೆ ಹೊರಟು ಹೋಗುತ್ತೆ ಸ ಅದಕ್ಕೋಸ್ಕರ ಇವಾಗ ನಾನು ತುಪ್ಪನ ಆ್ಯಡ್ ಇದ್ದೀನಿ ತುಪ್ಪನ ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ನೋಡಿ ಈ ಥರ ಸ್ವಲ್ಪ ನಾನು ಒಂದೊಂದು ಸ್ಪೂನ್ ಅಥವಾ ಎರಡು ಸ್ಪೂನು ಒಂದು ಸಲ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಗಂಟಿರಬಾರ್ದು ಅಷ್ಟು ನೀಟಾಗಿ ನಾವು ಮಿಕ್ಸ್ ಮಾಡಬೇಕು ನೋಡ್ತಾ ಇದ್ದೀರಲ್ಲ ನಾನು ಯಾವ ಅದಕ್ಕೆ ಕಡಲೆ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಅಂತ ನೀವು ನೋಡ್ತಾ ಇದ್ದೀರಲ್ಲ ಓಕೆ ನೋಡಿ ಈ ಥರ ಸ್ವಲ್ಪ ಏನಾದರೂ ಗಂಟಿದ್ರೂ ಹೊರಟೋಗುತ್ತೆ ಈ ಥರ ಮಿಕ್ಸ್ ಮಾಡಿದ್ರೆ ನೀಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಖಂಡಿತವಾಗ್ಲೂ ಮಕ್ಕಳಂತೂ ಇದನ್ನು ತುಂಬ ಇಷ್ಟಪಡ್ತಾರೆ ಆದಷ್ಟು ನಾವು ಮನೆ ತಿಂಡಿಗಳನ್ನು ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಅಥವಾ ನಮಗೆ ನಾವು ಮಾಡ್ಕೊಂಡು ತಿನ್ನೋದರಿಂದ ಹೆಲ್ತಿಯಾಗಿರ್ತೀವಿ ಓಕೆ ಒಂದು ಪ್ಯಾನಲ್ಲಿ ಇವಾಗ ಸಕ್ಕರೆ ತೊಗೊಂಡಿದ್ದೆನಲ್ಲ ಸೊ ಸಕ್ಕರೆ ಕೂಡ ನಾನು ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ಓಕೆ ಈಗ ಸಕ್ಕರೆಗೆ ನಾವು ನೀರನ್ನು ನಾನು ಒಂದು ಸಣ್ಣ ಬೌಲಲ್ಲಿ ಒಂದು ಅರ್ಧ ಬೌಲ್ ಅಂದರೆ ಒಂದು ಸುಮಾರು ಒಂದು ಎರಡು ಸ್ಪೂನ್ ಆಗೋ ಒಂದು ಒಂದೆರಡು ಸ್ಪೂನು ನಾನು ನೀರನ್ನು ಆ್ಯಡ್ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಅದರಲ್ಲೇ ಅದು ಪಾಕ ಆಗಬೇಕು ಜಾಸ್ತಿ ನೀರನ್ನು ಆ್ಯಡ್ ಮಾಡಬೇಡಿ ಓಕೆ ನೋಡಿ ಈ ಥರ ಪಾಕ ಆಗಬೇಕದು ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಿ ಪಾಕ ಆಗುತ್ತೆ ಅಂಟು ಪಾಕ ಥರ ಬರುತ್ತೆ ಓಕೆ ನೋಡಿ ಫ್ರೆಂಡ್ಸ್ ಇನ್ನು ಸಕ್ಕರೆ ಕರಗಬೇಕು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಈ ಥರ ನೋರೆ ಇರಬೇಕು ನಾವು ಈಗ ಪಾಕನ ಸಲ ಚೆಕ್ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿ ಇರುತ್ತೆ ಅದನ್ನು ಉರ್ಬಿ ಈ ಥರ ಒಂದೇಳೆ ಪಾಕ ಬರಬೇಕದು ನೋಡಿ ಆ ಥರ ಇಷ್ಟು ಚೆನ್ನಾಗಿ ಬರಬೇಕು ಸೊ ಆವಾಗ ಕರೆಕ್ಟಾಗಿ ಇದು ಆಗಿದೆ ಅಂತ ಓಕೆ ನೋಡಿ ಈ ಥರ ನೀಟಾಗಿ ಇನ್ನೊಂದು ಸಲ ಅದನ್ನು ನೀಟಾಗಿ ಕಲಿತುಕೊಳ್ಳಿ ಓಕೆ ಇವಾಗ ನಾನು ಕಡಲೆ ಹಿಟ್ಟನ್ನು ನಾವು ತುಪ್ಪದಲ್ಲಿ ಕಲಸಿಟ್ಕೊಂಡಿದ್ವಲ್ಲ ಸೊ ಅದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇದು ಹಾಕಬೇಕಾದ್ರೆ ನಾವು ತುಂಬ ಹುಷಾರಾಗಿ ಹಾಕಬೇಕು ಮತ್ತು ಸ್ಟೌನ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹಾಗೆ ನೀಟಾಗಿ ಇವಾಗ ಮಿಕ್ಸ್ ಮಾಡ್ತಾ ಬನ್ನಿ ಅವಾಗವಾಗ ತುಪ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಗ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನೋಡಿ ಇವಾಗ ಇದನ್ನು ಕಲಿಸ್ಕೊಂಡು ನೀಟಾಗಿ ತಡ ಇದೆ ಸೊ ಇವಾಗ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನು ತುಪ್ಪನ ಆ್ಯಡ್ ಮಾಡ್ಕೋಬೇಕು ಆವಾಗವಾಗ ಒಟ್ಟು ನಾವು ಪದೇ ಪದೇ ತುಪ್ಪನ ಹಾಕೋಬೇಕು ನೋಡಿ ಈ ಥರ ಸ್ವಲ್ಪ ಒಂದು ಟು ಟು ಸೆಕೆಂಡ್ಸ್ ಬಿಟ್ಟು ಹಿಂಗೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲಿಸ್ಬೇಕು ಫ್ರೆಂಡ್ಸ್ ನೀಟಾಗಿ ಕಲಿಸ್ಬೇಕು ತುಂಬಾ ಸಾಫ್ಟಾಗಿ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಮೈಸೂರು ಪಾಕಂತೂ ನೋಡಿ ಈ ಥರ ಅವಾಗವಾಗ ನಾವು ತುಪ್ಪನ ಹಾಕ್ಕೊಂಡು ಕಲಿಸ್ಕೋಬೇಕು ನೋಡ್ತಾ ಇದ್ದೀರಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಓಕೆ ಆಗ್ತಾಯಿದೆ ಇನ್ನೊಂದು ಟೂ ಆರ್ ತ್ರೀ ಸೆಕೆಂಡ್ಸಲ್ಲಿ ಆಗೋಗುತ್ತೆ ತುಂಬಾ ರುಚಿಯಾಗಿರುತ್ತೆ ಮೈಸೂರು ಪಾಕಂತೂ ಎಲ್ಲರೂ ಸಾಮಾನ್ಯವಾಗಿ ನಾವು ತಿಂದಿರ್ತೀವಿ ಬಟ್ ಮನೇಲಿ ಟ್ರೈ ಮಾಡಿರಲ್ಲ ಸೊ ಈ ಥರ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಅದರಲ್ಲೇನೇ ಗಂಡಿಸಿದ್ರೂ ಹೊಟೋಗುತ್ತೆ ನೀಟಾಗಿ ನೀಟಾಗಿ ಮಿಕ್ಸ್ ಮಾಡಿ ಒಳ್ಳೆ ರಾಳ್ ರಾಳ್ ಥರ ಬರಬೇಕು ತುಪ್ಪ ಮೈಸೂರು ಪಾಕ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಒಂದು ತಟೆಗೆ ತುಪ್ಪನ ಸವರೆ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಈ ಥರ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೀವು ಬಟರ್ ಪೇಪರ್ ಕೂಡ ಕೆಳಗಡೆ ಆ್ಯಡ್ ಮಾಡ್ಕೋಬೋದು ಬೇಕು ಅಂತ ಅಂದರೆ ಹಾಕ್ಕೋಬೋದು ಬಟ್ ನಾನು ಹಾಗೇ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ಥರ ನೀಟಾಗಿ ನೀಟಾಗಿ ಈ ಥರ ಸಮ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಇವಾಗ ಇದನ್ನು ನಾವು ಸುಮಾರು ಒನ್ ಅವರು ನಾವು ಫ್ರಿಡ್ಜಲ್ಲಿ ಕೂಡ ಇಡ್ಬೋದು ಇಲ್ಲ ಅಂತ ಅಂದರೆ ಆಚೆ ಕೂಡ ಇಡ್ಬೋದು ಹಾಗೆ ಅದು ಡ್ರೈ ಆಗುತ್ತೆ ಸೊ ಇವಾಗ ನಾನು ಫ್ರಿಡ್ಜಲ್ಲಿ ಒನ್ ಅವರ್ ಇಟ್ಟಿದ್ದೆ ಸೊ ಇವಾಗ ನಾನು ಒಂದು ಚಾಕುವಿನಿಂದ ಕಟ್ ಮಾಡ್ಕೋತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕು ನೀವು ಆ ಶೇಪಲ್ಲೇ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಯಾವ ಶೇಪ್ ಬೇಕು ನಿಮಗೆ ಆ ಥರ ಮಾಡ್ಬೋದು ನೋಡಿ ನಿಧಾನಕ್ಕೆ ಈ ಥರ ಕಟ್ ಮಾಡ್ಕೊಳ್ಳಿ ತುಂಬಾ ಸಾಫ್ಟಾಗಿ ಬರುತ್ತೆ ತುಂಬಾ ಯಮ್ಮಿಯಾಗಿರುತ್ತೆ ನಿಜವಾಗ್ಡೂ ನೀವು ತುಂಬ ಇಷ್ಟಪಡ್ತೀರಾ ಖಂಡಿತವಾಗ್ಡೂ ನೀವೆಲ್ಲರೂ ಮನೇಲಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋ ನನ್ನ ಫ್ರೆಂಡ್ಸ್ ಎಲ್ಲರೂ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಓಕೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇವಾಗ ನಾನು ಒಂದು ಪೀಸ್ನ ತೆಗೆದು ನಿಮಗೆ ತೋರಿಸ್ತೀನಿ ಸಾಮಾನ್ಯವಾಗಿ ಫ್ರೆಂಡ್ಸ್ ನಾವು ಸ್ವೀಟ್ಸ್ ಬೇಕು ಅಂದರೆ ಸ್ವೀಟ್ ಸ್ಟಾಲಿಂದ ತಗೊಂಬರ್ತೀವಿ ಬಟ್ ತಗೊಂಬರ್ತೀವಿ ಅದು ಫ್ರೆಶ್ ಆಗಿರುತ್ತೋ ಇರೋಲ್ವೋ ಗೊತ್ತಿರಲ್ಲ ಹಾಗೆ ಮತ್ತೆ ಅವರು ಯಾವ ಥರದ ತುಪ್ಪನ ಯೂಸ್ ಮಾಡಿರ್ತಾರೆ ಅನ್ನೋದು ಗೊತ್ತಿರಲ್ಲ ಸೊ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ತುಪ್ಪ ಅಂತೂ ಇದ್ದೇ ಇರುತ್ತೆ ಸೊ ತುಪ್ಪನ ಕಾಯಿಸೋ ವಿಧಾನ ಹೇಗೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಹಾಕ್ತೀನಿ ಸೊ ಟ್ರೈ ಮಾಡಿ ನಮ್ಮ ಮನೇಲಿ ನಾವು ಅದೇ ಥರ ತುಪ್ಪನ ಕಾಯಿಸೋದು ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಇರೋವಂಥ ತುಪ್ಪ ಬಳಸಿ ಈ ಥರ ರೆಸಿಪಿನ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ತುಂಬ ಫ್ರೆಶ್ ಆಗಿರುತ್ತೆ ನಾವು ಈ ಥರ ಮಕ್ಕಳು ಮಾಡಿಕೊಟ್ರೆ ಹೆಲ್ತಿಯಾಗಿರ್ತೀವಿ ಆದಷ್ಟು ನಾವು ಮನೆ ಅಡುಗೆ ತಿಂಡಿಗಳನ್ನು ತಿನ್ಕೊಂಡು ಓಕೆ ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ ಮೈಸೂರು ಪಾಕಂತೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಸೊ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ನೀವು ಮನೇಲಿ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ನೋಡಿ ಅದು ಯಾವುದೇ ರೀತಿಯಾಗಿ ತಟ್ಟೆ ಕೂಡ ಅನ್ಕೊಂಡಿಲ್ಲ ಹೇಗೆ ಬಂದಿದೆ ಅಂತ ನೀವು ನೋಡ್ತಾ ನೋಡ್ತಾಯಿದ್ದೀರಲ್ಲ ಫೈನಲ್ಲಾಗಿ ಮೈಸೂರು ಪಾಕ್ ರೆಡಿಯಾಗಿದೆ ಓಕೆ ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋರೆಲ್ಲರೂ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮೀಟ್ ಮಾಡ್ತೀನಿ ಅನದರ್ ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್